ಮರಳಿ ಹೃದಯಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಬನ್ನ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿದ್ರೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ಈ ರೀತಿಯ ಲಿರಿಕಲ್ ಸಾಂಗ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡಿದಾಗ, ಈ ರೀತಿ ಸ್ಕ್ವರ್ಸಸ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡಿದಾಗ, ನೀವು ತುಂಬ ಇಷ್ಟಪಡುವಂಥವ್ರ ಫೋಟೋನ ಮೊಬೈಲ್ ಫ್ರೇಮ್ ಇದೆಯಲ್ವಾ ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ರೀತಿ ನೋಡ್ತಾ ಇರ್ಬೋದು. ಬಾಲ್ ಎಫೆಕ್ಟ್ನ ನೀವು ಕೊಡೋದು ಹೇಗೆ ಅನ್ನೋ ಒಂದು ಟ್ರಿಕ್ನ ನಾನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾ ಇರೋ ಕೈನ್ಮಾಸ್ಟರ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ನಾನು ಎಲ್ಲ ಒಂದು ಟೆಂಪ್ಲೇಟು ಮತ್ತು ಬ್ಲಾಕ್ ಸ್ಕ್ರೀನ್ ಮತ್ತು PNG ಎಲ್ಲನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಡಿಸ್ಕ್ರಿಪ್ಷನ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನಂತರ ನಿಮ್ಮ ಫಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ ಅಂದರೆ 9:16 ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 9:16 ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನಿಮಗೆ ಮೀಡಿಯಾ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡು ಹೇಳ್ತಿರೋ ಅವರ ಒಂದು ಫೋಟೋಗಳು ಯಾವ ಫೋಲ್ಡ್ರಲ್ಲಿದೆ ಅಂತ ನೀವು ನೋಡಬೇಕಾಗುತ್ತೆ. ನಂತರ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ನೋಡ್ತಾ ಇರ್ಬೋದು ನಾನೊಂದು 4 ಫೋಟೋಗಳನ್ನ ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಏನು ನೋಡಬೇಕಾಗುತ್ತೆ ಅಂದರೆ ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಆಗ್ತಾ ಇರುತ್ತೆ ಪಿಕ್ಚರ್ಗಳು, ಅದನ್ನು ನೀವು ಝೂಮ್ ಇನ್ ಝೂಮ್ ಔಟ್ ಆಗಬಾರ್ದು ಅಂದರೆ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಸ್ವಲ್ಪ ಬೆರಳಲ್ಲಿ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಝೂಮ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿದ ನಂತರ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ಅದು ಝೂಮ್ ಇನ್ ಝೂಮ್ ಔಟ್ ಆಗೋದಿಲ್ಲ ಫೋಟೋ ಎಫೆಕ್ಟ್. ನಂತರ ನೀವು ನೋಡ್ತಾ ಇರೋದು ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನಂತರ ಸ್ವಲ್ಪ ನೀವು ಎನ್ಲರ್ಜ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವ ಪೋರ್ಷನ್ ಕಾಣಿಸ್ಬೇಕು ಅನ್ಸುತ್ತೋ ಆ ಒಂದು ಪೋರ್ಷನ್ ಕಾಣೋ ರೀತಿ ನೀವು ಏನು ನೋಡಬೇಕಾಗುತ್ತೆ ಅಂದರೆ ಕ್ರಾಪ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಫೋಟೋನು ಕೂಡ ನಾನು ಕ್ರಾಪ್ ಮಾಡಿದ್ದೀನಿ, ಈಕ್ವಲ್ ಮಾಡಿದ್ದೀನಿ, ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ಗೆ ಸೆಟ್ ಮಾಡ್ತಾ ಇದ್ದೀನಿ. ನಂತರ ನೀವು ಟಿಕ್ ಮಾರ್ಕ್ ಇದ್ರಲ್ಲ, ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ 4th ಒಂದು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೇಮ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಈಕ್ವಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸ್ವಲ್ಪ ಎನ್ಲೋಡ್ಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ನೋಡ್ತಾ ಇರ್ಬೋದು ಎನ್ಲೋಡ್ಸ್ ಮಾಡಿದ್ದೀನಿ, ಎನ್ಲೋಡ್ಸ್ ಮಾಡಿದ ನಂತರ ಇವಾಗ ಓಕೆ ಆಗಿದೆ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ನಾವು ನೋಡ್ತಾ ಇರೋದು ಸೆಂಟ್ರಲಿ ಪ್ಲಸ್ ಮಾರ್ಕ್ ಇದೆಲ್ಲ, ಎರಡು ಫೋಟೋ ಮಧ್ಯೆ ಸೆಂಡ್ ಮಾಡಲಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಬಾಲ್ ಎಫೆಕ್ಟ್ ಇದೆ, ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ನೋಡ್ತಾ ಇರ್ಬೋದು ಬಾಲ್ ರೌಂಡ್ ಬಂದಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಫೋಟೋ ಚೇಂಜ್ ಆಗುತ್ತೆ. ಸೆಕೆಂಡ್ ಒನ್ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೇಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಟ್ರಾನ್ಸಿಷನ್ ಎಫೆಕ್ಟ್ನ ಇವಾಗ 4th ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟಾಪಿಂದ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಫೋಟೋ ಚೇಂಜ್ ಆಗುತ್ತೆ. ನಂತರ ಇವಾಗ ನೀವು ನೋಡ್ತಾ ಇರೋದು ತಳ್ಳು ಒಂದಿಗೆ ಕ್ಲಿಕ್ ಮಾಡಿದ್ದೀನಿ, ಸೇಮ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫೋಲ್ಡರಲ್ಲಿ ಬೇರೆ ಒಂದು ಎಫೆಕ್ಟ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಒಂದು ಎಫೆಕ್ಟ್ನ ನೀವು ಸ್ಟೋರ್ ಮುಖಾಂತರ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಟ್ರಾನ್ಸಿಷನ್ ಎಫೆಕ್ಟ್ ಬರುತ್ತಲ್ಲ ಸೆಂಟ್ರಲ್ ಎರಡು ಫೋಟೋ ಮಧ್ಯೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಯಾವ ರೀತಿ ಫೋಲ್ಡರ್ಗಳು ಸಿಗುತ್ತೆ ಸ್ಕ್ರಾಲ್ ಮಾಡಬೇಕಾಗುತ್ತೆ. ಗೆಟ್ ಮೋರ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ, ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಬಾಟಮ್ ಅಲ್ಲೇ ನೀರಲ್ಲೇ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಾಲ್ ಒಂದು ಇಮೇಜ್ ಕಾಣಿಸುತ್ತೆ ನಿಮ್ಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ 2.7 MB ಇದೆ, ನಾನು ಇನ್ಸ್ಟಾಲ್ ಮಾಡೋದ್ರಿಂದ ಇನ್ಸ್ಟಾಲ್ಡ್ ಅಂತ ತೋರಿಸ್ತಿದೆ ನಿಮಗೆ, ಡೌನ್ಲೋಡ್ ಅಂತ ಕೇಳುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಬೋದು. ನಂತರ ಇವಾಗ ನೀವು ನೋಡ್ತಾ ಇರ್ಬೋದು, ನಂತರ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ನೀವು ನೋಡಿದ್ರೆ 720p ಕೊಟ್ಟಿದ್ದೀನಿ, ಇವಾಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಸ್ಟೆಪ್ಪು ನಿಮಗೆ ಕಂಪ್ಲೀಟ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ಲಿ ನೀವು ಬ್ಯಾಕಪ್ ಬರಬೇಕಾಗುತ್ತೆ. ನಂತರ ಇವಾಗ ಸೇಮ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು 1:1 ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ, ಸ್ಕ್ವೇರ್ ಸೈಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಒಂದು ಬ್ಲ್ಯಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಬ್ಲ್ಯಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು 30 ಸೆಕೆಂಡ್ ಬೇಕು ಅಂತ 30 ಸೆಕೆಂಡ್ವರೆಗೂ ನೀವು ಡ್ರ್ಯಾಗ್ ಮಾಡ್ಬೋದು. ನಂತರ ನೀವು ಲೇಯರ್ ಇರುತ್ತಲ್ಲ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಒಂದು ಮೊಬೈಲ್ ಫ್ರೇಮ್ದು ಒಂದು PNG ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಎಲ್ಲ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾನು ನೋಡ್ತಾ ಇರೋದು ಒಂದು PNG ತೊಗೊಂಡಿದ್ದೀನಿ, ಇಲ್ಲಿ ಲೆಫ್ಟ್ ಸೈಡ್ಗೆ ತೊಗೊಂಬರ್ತಾ ಇದ್ದೀನಿ, ಲೆಫ್ಟ್ ಸೈಡ್ಗೆ ತೊಗೊಂಬಂದಿದ್ದೀನಿ, ಸ್ವಲ್ಪ ಎನ್ಲೋಡ್ಸ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಆಗಿದ ನಂತರ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಒಂದು PNG ನೀವು ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಒಂದು PNG ಆ್ಯಡ್ ಆಗಿದೆ. ನಂತರ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮ್ಯೂಸಿಕ್ ಬಟನ್ PNG ಇರುತ್ತೆ, ಒಂದು PNG ಕೊಟ್ಟರೆ ಅದು ಬ್ಲಾಕ್ ಕಲರಲ್ಲಿ ಇರುತ್ತೆ, ಅದನ್ನ ವೈಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. PNG ಬಂದಿದೆ ಬಟ್ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ಗೆ ಬರಬೇಕಾಗತ್ತೆ. ಇಲ್ಲಿ ನೋಡಿ ಕಾಂಟ್ರಾಸ್ಟ್ ಅಂತ ಇರುತ್ತಲ್ಲ,
ಗ್ರೀನ್ ಸ್ಕ್ರೀನ್ ವಿಡಿಯೋನ ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ಯಾವೊಂದು ಫೋಲ್ಡ್ರಲ್ಲಿದೆ ಅಂತ ನೋಡ್ತಾ ಇದ್ದೀನಿ. ನಂತರ ಈ ಒಂದು ವಿಡಿಯೋನ ಇವಾಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡ್ಕೊಂಡು ನಂತರ ಇರುತ್ತೆ ಗ್ರೀನ್ ಸ್ಕ್ರೀನ್ ಅಲ್ಲಿ ಇಡ್ತು. ಇದನ್ನ ರಿಮೂವ್ ಮಾಡಬೇಕಾಗಿದೆ ಕ್ರೋಮಾಕಿ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕ್ರೋಮಾಕಿ ಇನೇಬಲ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಅಲ್ಲೇ ನೀವು ಬೆರಳಲ್ಲೇ ಸೆಟ್ ಮಾಡಬೇಕಾಗತ್ತೆ. ಸ್ವಲ್ಪ ನಿಮಗೆ ಯಾವ ಕಲರ್ ವೈಟ್ ಕಲರ್ಗೆ ಯಾವ ಕನ್ವರ್ಟ್ ಆಗಿರುತ್ತೋ ಅವಾಗ ನೀವು ಏನ್ಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ವೈಟ್ ಕಲರ್ಗೆ ಕನ್ವರ್ಟ್ ಆಗಿದೆ. ಅದಕ್ಕೋಸ್ಕರ ಇವಾಗ ಸೈಜ್ನ ಡಿಕ್ರೀಸ್ ಮಾಡಬೇಕಾಗತ್ತೆ. ಇಲ್ಲಿ ಬಾಟಮ್ ಇರುತ್ತಲ್ಲ ಆ ಬಾಟಮ್ಗೆ ತಗೊಂಡು ಬಂದು ಸೆಟ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಹೆಡ್ ಆಗ್ತಿದೆ. ನಂತರ ಇದನ್ನು ಕೂಡ ನೀವು ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಮ್ಯೂಸಿಕ್ ಬಾರ್ ಎಫೆಕ್ಟ್ಗಳು ನಮಗೆ ತುಂಬಾ ಸೂಪರ್ ಆಗಿ ಬರ್ತಿದೆ. ನಂತರ ನಿಮಗೆ ಬೇರೆ ಒಂದು ಪಿಎನ್ಜಿನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಿರ್ತೀನಿ. ಆ ಒಂದು ಪಿಎನ್ಜಿನೂ ಕೂಡ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಬೋದು. ನೋಡ್ತಾ ಇರ್ಬೋದು ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಒಂದು ಲವ್ ಯು ಅಂತ ಇರುತ್ತಲ್ಲ ಆ ಒಂದು ಪಿಎನ್ಜಿನ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ನೀವು ಟಾಪ್ಗೆ ತೊಗೊಂಡು ಬರಬೇಕಾಗತ್ತೆ. ನಂತರ ನೀವು ನೋಡ್ತಿರೋದು ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡ್ತಾ ಇರ್ಬೋದು ಕಾಂಟ್ರಾಸ್ಟ್ ಅಂತ ಇರ್ತದೆ ಕಂಪ್ಲೀಟ್ಲಿ ಟಾಪಿಗೆ ತೊಗೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಕಲರ್ ಬ್ರೈಟ್ನೆಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ನೀವು ಏನು ನೋಡೋಕ್ಕಾಗತ್ತೆ ಅಂದರೆ ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಒಂದು ಪಿ ಎನ್ ಜಿನ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಬಾರ್ಡರಲ್ಲಿ ಬಾರ್ಡರ್ ಪಿ ಎನ್ ಜಿ ಬರುತ್ತೆ. ಅದಕ್ಕೋಸ್ಕರ ಅದು ಕಂಪ್ಲೀಟ್ಲಿ ಕ್ಲೋಸ್ ಆಗುವುದನ್ನೇ ಇರೋ ರೀತಿ ಆ್ಯಡ್ ಮಾಡಬೇಕಾಗತ್ತೆ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು ಎಕ್ಸ್ಪೋರ್ಟ್ ಅನ್ನೋ ಒಂದು ಫೋಲ್ಡರಲ್ಲಿ ನಾವು ಇವಾಗ ಕ್ರಿಯೇಟ್ ಮಾಡಿರ್ತೀವಲ್ಲ ಒಂದು ವಿಡಿಯೋ ಬಂದಿರುತ್ತೆ, ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗತ್ತೆ. ಎನ್ಲಾರ್ಜ್ ಮಾಡಿಬಿಟ್ಟು ನೀವು ನೋಡೋಕ್ಕಾಗುತ್ತೆ ಸೆಂಟ್ರಲ್ ಲೈನ್ ಬರುತ್ತಲ್ಲ ಅಲ್ಲಿ ಲೈನ್ಗೆ ಅಡ್ಜಸ್ಟ್ ಮಾಡಿಬಿಟ್ಟು ಕ್ರಾಪ್ ಇರುತ್ತೆ ಒಂದು ಆಪ್ಷನ್ ನಿಮಗೆ. ಕ್ರಾಪ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನಾವು ನೋಡ್ತಾ ಇರ್ಬೋದು ಕ್ರಾಪ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕಾಗತ್ತೆ ಅಂದರೆ ಸೈಡ್ ಸೈಡಲ್ಲಿ ನೀವು ಏನು ನೋಡೋಕ್ಕಾಗತ್ತೆ ಅಂದರೆ ಕ್ರಾಪ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡು ನೀವು ಕ್ರಾಪ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ಆ ಫ್ರೇಮ್ ಇರುತ್ತಲ್ಲ ಫ್ರೇಮ್ ಬ್ಯಾಕ್ ಸೈಡ್ಗೆ ನೀವು ಈ ಒಂದು ವಿಡಿಯೋನ ನೀವು ಆ್ಯಡ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಒಂದು ಪಿ ಎನ್ ಜಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಬ್ರಿಂಗ್ ಟು ಫ್ರಂಟ್ ಅಂತ ಇರುತ್ತೆ. ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಬ್ರಿಂಗ್ ಟು ಫ್ರಂಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಹೋಗಿ ವಿಡಿಯೋ ಸೆಟ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಪಾರ್ಟಿಕಲ್ಸ್ ಎಫೆಕ್ಟ್ ವಿಡಿಯೋನ ನೀವು ಹೇಗೆ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ರಾಪ್ನ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಮೊಬೈಲ್ ಫ್ರೇಮಿಂದ ಹೊರಗಡೆ ಬರ್ದೇನೆ ಇರೋ ರೀತಿ ನೀವು ನೋಡೋಕ್ಕಾಗತ್ತೆ ಅಂದರೆ ಕ್ರಾಪ್ನ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಕ್ರಾಪ್ ಕಂಪ್ಲೀಟ್ ಆಗಿದ ತಕ್ಷಣ ನೀವು ನೋಡ್ತಾರೆ ಮೊಬೈಲ್ ಫ್ರೇಮಲ್ಲೇ ಸೆಟ್ ಆಗಿದೆ. ಈ ಒಂದು ಮೊಬೈಲಲ್ಲೇ ಈ ಒಂದು ಎಫೆಕ್ಟ್ ಬರ್ತಿದೆ, ಈ ಒಂದು ವಿಡಿಯೋ ಇಮೇಜ್ ಬರ್ತಿದೆ ಅನ್ನೋದು ಎಫೆಕ್ಟ್ ನಮಗೆ ಕೊಡ್ತಿದೆ. ನಂತರ ನೀವು ಇದಕ್ಕೆ ಪಾರ್ಟಿಕಲ್ ಎಫೆಕ್ಟ್ ವಿಡಿಯೋನ ನೀವು ಹೇಗೆ ಆ್ಯಡ್ ಮಾಡಬೇಕು ಅಂದರೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅನ್ನೋ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀನಿ. ಯೂರೆ ಪ್ಲೇಯರ್ ಮತ್ತು ಕೈನ್ಮಾಸ್ಟರ್ ಎರಡು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಆ ಒಂದು ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾನು ನೋಡ್ತಾ ಇರೋದು ಈ ಒಂದು ವಿಡಿಯೋನ ಇವಾಗ ತೊಗೊಂಡಿದ್ದೀನಿ. ತೊಗೊಂಡಿದ್ದ ನಂತರ ಏನು ಮಾಡ್ತಿದ್ದೀನಿ ಅಂದರೆ ಮೊಬೈಲ್ ಫ್ರೇಮ್ ಇರುತ್ತಲ್ಲ ಮೊಬೈಲ್ ಫ್ರೇಮ್ ಹತ್ರ ತೊಗೊಂಬರ್ಬೇಕಾಗತ್ತೆ. ಸ್ವಲ್ಪ ಎನ್ಲಾರ್ಜ್ ಮಾಡಬೇಕಾಗತ್ತೆ. ಎನ್ಲಾರ್ಜ್ ಮಾಡ್ಬಿಟ್ಟು ಏನು ಮಾಡಬೇಕಾಗತ್ತೆ ಅಂದರೆ ಒಂದು ಫೋಟೋ ವಿಡಿಯೋ ಇರುತ್ತಲ್ಲ ಸೇಮ್ ಮೊಬೈಲ್ ಒಳಗಡೆ ಅದಕ್ಕೆ ಸೆಟ್ ಆಗೋ ರೀತಿ ಮಾತ್ರ ನೀವು ಕ್ರಾಪ್ ಮಾಡ್ಕೊಬೇಕಾಗತ್ತೆ. ಮೊಬೈಲ್ ಫ್ರೇಮ್ ಹತ್ರ ಇದು ಎಫೆಕ್ಟ್ ಬರಬಾರ್ದು, ಆ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ರೈಟು ಲೆಫ್ಟು ಮತ್ತು ಟಾಪ್ ಸೈಡು ಬಾಟಮು ಎಲ್ಲ ಕಡೆ ನೀವು ನೋಡೋಕ್ಕಾಗತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕ್ರಾಪ್ ಮಾಡಬೇಕಾಗತ್ತೆ. ಅದೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಬರ್ತಿದೆ. ಇದ್ರದ್ದು ಪಾರ್ಟಿಕಲ್ಸ್ದು ಹಾರ್ಡ್ನೆಸ್ ತುಂಬಾ ಜಾಸ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಬರ್ತಿದೆ. ಒಂದು ಫೋಟೋ ಚೇಂಜ್ ಆಗೋ ಟೈಮಲ್ಲಿ ಬಾಲ್ ಎಫೆಕ್ಟ್ ಕೂಡ ಬರ್ತಿದೆ. ಇದೇ ರೀತಿ ನೀವು ಯಾರ ಫೋಟೋನು ಬೇಕಾದರೂ ಆ್ಯಡ್ ಮಾಡಿದ್ರೆ ಇದೇ ರೀತಿ ಎಫೆಕ್ಟ್ನ ನೀವು ಕೊಡ್ಬೋದು. ನಂತರ ಒಂದು ಪಾರ್ಟಿಕಲ್ ಎಫೆಕ್ಟ್ಗೆ ನೀವು ಹಾರ್ಡ್ನೆಸ್ ಜಾಸ್ತಿ ಮಾಡಿದೀಗಿ ಅಂತಂದರೆ ಅದೇ ಪಾರ್ಟಿಕಲ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮೇಲೆ ಬರಬೇಕು, ಕ್ಲಿಕ್ ಮಾಡಬೇಕಾಗತ್ತೆ. ಪ್ಲಸ್ ಒನ್ ಅಂತ ಇರುತ್ತೆ, ಪ್ಲಸ್ ಒನ್ ಆರ್ ಪ್ಲಸ್ ಟೂಗೆ ನೀವು ಆ್ಯಡ್ ಮಾಡಬೇಕಾಗತ್ತೆ. ಪ್ಲಸ್ ಟೂಗಿಂತ ಮೇಲೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೋಸ್ಕರ ಪ್ಲಸ್ ಒನ್ಗೆ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಬರ್ತಿದೆ. ಒಂದು ಪಾರ್ಟಿಕಲ್ ಎಫೆಕ್ಟ್ ವಿಡಿಯೋ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಾ ಇರೋದು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನ ರೈಟ್ ಸೈಡ್ಗೆ ತೊಗೊಂಬರ್ಬೇಕಾಗತ್ತೆ ಒಂದು ಪಾರ್ಟಿಕಲ್ ವಿಡಿಯೋನ. ಇವಾಗ ನೀವು ನೋಡ್ತಾ ಇರ್ಬೋದು ಈ ಮ್ಯೂಸಿಕ್ ಬಾರು ಮತ್ತೆ ಒಂದು ಬ್ಲಾಕ್ ಸ್ಕ್ರೀನ್ ಕೊಡ್ತೀನಿ, ಅದನ್ನೆಲ್ಲ ಆ್ಯಡ್ ಮಾಡ್ತೀವಲ್ಲ ಅದ್ರ ಮೇಲೆಗಡೆ ಇದು ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಇದನ್ನ ಆ್ಯಡ್ ಮಾಡಿದ್ರೆ ನಂತರ ನೀವು ನೋಡೋಕ್ಕಾಗತ್ತೆ ಅಂದ್ರೆ ಸೈಡಲ್ಲಿ ಲೈನ್ ಲೈನ್ ತರ ಬರುತ್ತೆ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಮಾಸ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಫಿದರ್ ಅಂತ ಇರುತ್ತಲ್ಲ ಅದನ್ನು ನೀವು ಜಸ್ಟ್ ಒಂದು 25-26ಗೆ ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ನಾ 40ವರೆಗೂ ಆ್ಯಡ್ ಮಾಡಿದ್ದೀನಿ. ನಂತರ ನೀವು ವಿಡಿಯೋನ ಪ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸೂಪರ್ ಆಗಿ ಬರ್ತಿದೆ.
ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇವಾಗ ನಾನು ನೋಡ್ತಾ ಇರೋದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಇವಾಗ ನಾನು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಬರ್ತಿದೆ. ನಂತರ ನೀವು ಇದಕ್ಕೆ ಏನು ಮಾಡಬೇಕಾಗತ್ತೆ ಅಂದರೆ ಬಾರ್ಡರ್ ಪಿಎನ್ಜಿನೂ ಕೂಡ ಆ್ಯಡ್ ಮಾಡಬೇಕಾಗತ್ತೆ, ಯಾಕೆಂದರೆ ಫಿನಿಷಿಂಗ್ ಇರಲ್ಲ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗತ್ತೆ ಅಂದರೆ ಬಾರ್ಡರ್ ಪಿಎನ್ಜಿನೂ ಆ್ಯಡ್ ಮಾಡಬೇಕಾಗತ್ತೆ. ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಮೀಡಿಯಂ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನು ಪಿಎನ್ಜಿನ ಕೊಟ್ಟಿರ್ತೀನಿ. ನೀವು ನೋಡ್ತಾ ಇರೋದು ಬೆರಳಲ್ಲೇ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಈ ಒಂದು ಪಿಎನ್ಜಿನ ಸ್ಪ್ಲಿಟ್ ಸ್ಕ್ರೀನ್ ಕೊಟ್ಟರೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ 100% ಸೆಟ್ ಆಗಿರಲ್ಲ. ಅದಕ್ಕೋಸ್ಕರ ನೀವು ನೋಡೋಕ್ಕಾಗತ್ತೆ ಅಂದರೆ ಬೆರಳಲ್ಲೇ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಬೆರಳಲ್ಲೇ ಅಡ್ಜಸ್ಟ್ ಆಗಿದೆ. ಅದನ್ನು ಒಂದು ಪಿಎನ್ಜಿನ ನೀವು ನೋಡೋಕ್ಕಾಗತ್ತೆ ಅಂದರೆ ಫೈನಲ್ ವರ್ಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ನಂತರ ವಿಡಿಯೋನ ಪ್ಲೇ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಬಾ ಸೂಪರ್ ಆಗಿ ಬರ್ತಿದೆ ವಿಡಿಯೋ. ನಂತರ ನೀವು ನೋಡೋಕ್ಕಾಗತ್ತೆ ಅಂದರೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇದೇ ರೀತಿ ನೀವು ತುಂಬ ಇಷ್ಟಪಡುವಂಥವ್ರ ಫೋಟೋನ ಆ್ಯಡ್ ಮಾಡಿರಿ, ಒಂದು ಬ್ಯೂಟಿಫುಲ್ ವಾಟ್ಸಪ್ ಸ್ಟೇಟಸ್ನ ನೀವು ಕ್ರಿಯೇಟ್ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.